ಸರ್ ಫ್ರೆಂಡ್ಸ್ ಫ್ಯಾಮಿಲಿ ಹೆತ್ತವ್ರು ಹೆಗಣ ಮತ್ತು ಅಂದಂಗೆ ನಾವು ಮಾಡಿದ್ದೆಲ್ಲ ಇಷ್ಟ ಆಗುತ್ತೆ ಅವ್ರು ಒಳ್ಳೆ ಮಾತೇ ಯಾರೋ ಅಪರಿಚಿತರು ಬಂದು ನಮ್ಗೆ ಇಷ್ಟ ಆಯ್ತು ನನ್ನ ಹೃದಯಕ್ಕೆ ಮುಟ್ತು ಅಥವಾ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅಂದಾಗ್ಲೇ ಅದು ನಮ್ಗೆ ಇಲ್ಲ ಒಂಥರ ಕಷ್ಟ ಆಯ್ತು ಇವ್ರ ಜೊತೆ ಕೆಲಸ ಆದ್ರೆ ಏನಕ್ಕೆ ಅಂತಂದ್ರೆ ಅಂಡ್ ಇಟ್ ಇಸ್ ವೆರಿ ರೇರ್ ಒಬ್ಬ ಡೈರೆಕ್ಟರ್ಗೆ ಇದ್ದೇ ಬೇಕು ಅಂತ ಖಡಾಖಂಡಿತವಾಗಿ ಇಲ್ಲ ಅಂದ್ರೆ ಕೆಲಸ ಮಾಡುವಾಗ ಬರೀ ಕತ್ಲಲ್ಲಿ ಬಾಣ ಬಿಡ್ತಾ ಇರ್ಬೇಕಾಗತ್ತೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಓ ಇವ್ರು ಹಿಂಗೆ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅನ್ಕೊಂಡು ಮಾಡ್ಬೇಕಾಗತ್ತೆ ಆದ್ರೆ ಒಬ್ಬ ಡೈರೆಕ್ಟರ್ ಇಲ್ಲ ನನಗೆ ಇದೇ ತರ ಬೇಕು ಈ ಕಟ್ಟಿಂದ ಈ ಕಟ್ಟು ನನಗೆ ಫಾಸ್ಟ್ ಆಗಿ ಮ್ಯೂಸಿಕ್ ಬೇಕು ಇಲ್ಲಿಂದ ಅವ್ನು ಓಡಕ್ ಬಂದಾಗ ಫುಲ್ ಸ್ಲೋ ಡೌನ್ ಮಾಡಿ ಸೈಲೆಂಟ್ ಮಾಡಿ ಇಷ್ಟು ಅವ್ರ ಫೈಟ್ ಸೀನೇ ಒಂದು 7-8 ಸತಿ ಮಾಡಿದ್ವಿ ಸರ್ ಆ ಫಸ್ಟ್ ಫೈಟ್ ಸೀನು ಅವ್ರ ಅಮ್ಮನ ಮನೆಗೆ ಹೋದಾಗ ಆಗೋ ಸೈಡ್ ಸೆಕೆಂಡ್ ಫೈಟ್ ಅಷ್ಟು ನಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಹಾಗೆ ಸಾಂಗ್ಸ್ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಎವ್ರಿ ಒನ್ ಎವ್ರಿ ಎಲಿಮೆಂಟ್ಗೆ ಇನ್ವಾಲ್ವ್ ಆಗಿರೋಂಥ ಡೈರೆಕ್ಟರ್ ಅವಾಗಲೇ ನನಗೆ ಕಾನ್ಫಿಡೆನ್ಸ್ ಬಂದಿದ್ದೆ ಫಸ್ಟ್ ಬಂದಾಗ ಯಾಕೆಂದ್ರೆ ನಮಗೊಂದು ಸಣ್ಣ ಇನ್ಸಿಡೆಂಟ್ ಆಗಿರೋದ್ರಿಂದ ಡೈರೆಕ್ಟರ್ಗೆ ಹುಷಾರಾಗ್ತಾ ಇದೆ ಸೂರಜ್ ಗೌಡ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದಾಗ ನಾನು ಅಯ್ಯೋ ಏನು ನೋಡೋದು ಅಂತ ಒಬ್ರು ಕಚ್ಕೊಂಡಿದ್ದೆ ಬಟ್ ಫಸ್ಟ್ ಟೈಮ್ ಎಡಿಟ್ ಬಂದಾಗ ನನಗೆ ಇಲ್ಲ ಆ್ಯಕ್ಚುಲಿ ಸಾಂಗ್ ನೀವು ತೋರಿಸ್ದೆ ಸಾಂಗ್ ಎಡಿಟ್ ತೋರಿಸ್ದಾಗಲೇ ನಾನು ಪಫ್ ಒಂದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾವಾಗಲೂ ಅಷ್ಟೇ ಒಂದು ಸಾಂಗ್ ಮಾಡುವಾಗ ಇದು ಪಿಕ್ಚರೈಸೇಷನ್ ಹಿಂಗಿರುತ್ತೆ ಹಂಗಿರುತ್ತೆ ಹೀರೋ ಹಿಂಗಿರ್ತಾರೆ ಹೀರೋ ಹಿಂಗಿರ್ತಾರೆ ಈ ಥರ ಲೊಕೇಶನ್ ಶೂಟ್ ಮಾಡಿರ್ತಾರೆ ಅಂತ ಯೋಚನೆ ಮಾಡಿರ್ತೀವಿ ಅದಕ್ಕೂ ಮೀರಿ ಬಂದಾಗ ನಾನು ತುಂಬ ಖುಷಿ ಪಟ್ಟೆ ದಟ್ ಹೀಸ್ ಎಡಿಟಿಂಗ್ ಕೂಡ ಎಷ್ಟೊಂದು ಸತಿ ಕೂತ್ಕೊಂಡು ಫೋನಲ್ಲೇ ಎಡಿಟ್ ಮಾಡ್ತಿರ್ತಾರೆ ಅವ್ರ ಸೀನ್ನ ಸೊ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಅಂದರೆ ಒಂದು ಈಗ ಎಷ್ಟು 1.5 ವರ್ಷ ಅಸೋಸಿಯೇಷನ್ ಆಗಿದೆ ನಮ್ಮದು 2 ವರ್ಷ ಅಸೋಸಿಯೇಷನ್ ಆಗಿದೆ ಇದುವರೆಗೂ ನಾವು ಇವರು ಅಲ್ಲಿ ಊಟಕ್ಕೆ ಹೋಗೋಣ ಇಲ್ಲಿ ಈ ಪಿಕ್ಚರ್ ನೋಡೋಣ ಈ ಏನೋ ಪಾರ್ಟಿ ಮಾಡೋಣ ಅನ್ನೋ ಒಂದು ಏನು ಮಾತಿಲ್ಲದೆ ಒಂದು ಸಿನಿಮಾ ಬಗ್ಗೆನೇ ಮಾತಾಡೋದು ಯಾವಾಗ ಆ ಥರ ಆಗಿರೋದು ನನಗೂ ಅಂತ ಅಂತವ್ರೇ ಬೇಕು ಬೋರಿಂಗ್ ಅಂತ ಹಾಂ ಬೋರಿಂಗ್ ಕಲೋರಿಂಗ್ ಪಾರ್ಟಿ ಕೊಡಿಸಿಲ್ಲ ಅಂತ ಫೀಲ್ ಮಾಡ್ತಾರೆ ಹಾಂ ಪಾರ್ಟಿ ಕೊಡಿಸಿಲ್ಲ ಅದು ನಾನು ಕೊಡಿಸ್ಬೇಕು ಅವ್ರು ಯಾಕೆ ಕೊಡಿಸ್ಬೇಕು ಅವ್ರು ಕಷ್ಟಪಟ್ಟರು